ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಹೆಚ್ಚಾಗ್ತಾ ಇದೆ ಯಾಕೆಂದ್ರೆ ಅದರ ಅಂತ ಚಂದ ಎಲ್ಲರನ್ನ ಸೆಳೆಯುತ್ತೆ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದೆ ಆದರೆ ದೇಹದ ತೂಕವನ್ನ ಹೆಚ್ಚಳ ಮಾಡುತ್ತೆ ಅಂದ್ರೆ ನಂಬ್ತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಎಸ್ ನಾವು ದಿನನಿತ್ಯ ಬಳಕೆ ಮಾಡುವ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಹಲವಾರು ಅಡುಗೆ ಮನೆಯಲ್ಲಿನ ಬಾಕ್ಸ್ ಗಳಿವೆ ಅದರಲ್ಲೂ ದಿನಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರ್ಕೆಟ್ ನಲ್ಲಿ ಹೆಚ್ಚಾಗಿ ಕಾಣಬಹುದು ಇದರಲ್ಲಿ ಸಾವಿರಾರು ವಿಧಗಳ ರಾಸಾಯನಿಕ ಅಂಶಗಳನ್ನು ಒಳಗೊಂಡಿದೆ ನಮ್ಮ ದೇಹದ ತೂಕ ಜಾಸ್ತಿಯಾಗಲು ಕೇವಲ ನಮ್ಮ ಆಹಾರ ಪದ್ಧತಿ ಅಥವಾ ನಮ್ಮ ಹ್ಯಾಬಿಟ್ ಗಳ ಮೇಲೆ ಮಾತ್ರ ನಿರ್ಧಾರವಾಗಲ್ಲ ಬದಲಿಗೆ ನಾವು ಬಳಸುವ ಪ್ಲಾಸ್ಟಿಕ್ ನಿಂದಲೂ ಸಾಧ್ಯ ಎನ್ನಲಾಗ್ತಿದೆ ಇನ್ನು ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಬಿಸಿಯಾದ ಪದಾರ್ಥಗಳನ್ನು ಹಾಗೂ ತಂಪು ಪಾನೀಯಗಳನ್ನು ಸೇವಿಸುವುದು ಆರೋಗ್ಯದ ಮೇಲೆ ಹಾನಿಕಾರಕ ನೀರಿನ ಬಾಟಲಿ ಊಟದ ಬಾಕ್ಸ್ ಮೇಕಪ್ ಬಾಕ್ಸ್ ಹೀಗೆ ಅನೇಕ ವಸ್ತುಗಳನ್ನು ಪ್ಲಾಸ್ಟಿಕ್ ರೂಪದಲ್ಲಿ ನೋಡಬಹುದು ಹೀಗಾಗಿ ಪ್ಲಾಸ್ಟಿಕ್ ಸಹಾಯದಿಂದ ಶೇಖರಿಸಿದ ಐಟಂ ಉಪಯೋಗ ಮಾಡುವುದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ ಎಂದು ನಾರ್ವೇಜಿಯನ್ ವಿಜ್ಞಾನ ತಂತ್ರಜ್ಞಾನ ವಿಶ್ವವಿದ್ಯಾಲಯ ತನಿಖೆ ನಡೆಸಿದೆ ಡೈಲಿ ಪ್ಲಾಸ್ಟಿಕ್ ಬಳಕೆಯಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿದೆ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಜಾಸ್ತಿ ಆಗ್ತಿದೆ ಯಾಕಂದರೆ ಒಂದು ಪ್ಲಾಸ್ಟಿಕ್ ಒಂದು 629 ಕೆಮಿಕಲ್ ಅಂಶಗಳಿಂದ ತಯಾರಿಸಿರ್ತಾರೆ ಸೊ ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡ್ಯಾಮೇಜ್ ಮಾಡುತ್ತೆ ಪಿ ಸಿ ಓ ಡಿ ಓವರಿಯನ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಸ್ಟೇಟ್ ಕ್ಯಾನ್ಸರ್ ಈ ಥರ ಹಲವಾರು ಕ್ಯಾನ್ಸರ್ಸ್ಗಳನ್ನ ಕಾಸ್ ಮಾಡುತ್ತೆ ಡೈಲಿ ಪ್ಲಾಸ್ಟಿಕ್ ಯೂಸ್ ಮಾಡೇ ಮಾಡ್ತೀವಿ ನಾವು ಮೊಸರನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟಿರ್ತೀವಿ ಅಥವಾ ಹಾಲನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಏನಾದರೂ ಪ್ಲಾಸ್ಟಿಕ್ ಬಳಕೆ ಇದ್ದೇ ಇದೆ ಡೈಲಿ ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಕಾಣಿಸೋದು ಪ್ಲಾಸ್ಟಿಕ್ ಐಟಮ್ಸೆ ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ದೇಹದ ತೂಕ ಏರುಪೇರಾಗುತ್ತದೆ ಅಂತ ವೈದ್ಯರು ಸಹ ದೃಢಪಡಿಸಿದ್ದಾರೆ ಭುವನ ಮಹಾಲಿಂಗಪುರ ಮೆಟ್ರೋ ಬ್ಯೂರೋ ಬೆಂಗಳೂರು